ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಕರ್ನಾಟಕ ರಕ್ಷಣಾ ವೇದಿಕೆಯ ಮೈಸೂರಿನ ಜಿಲ್ಲಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ವಯೋಮಿತಿ ಹೆಚ್ಚಿಸಲು ಕೋರಿ ಮನವಿಯನ್ನು ಸಲ್ಲಿಸಿದರು. ಬಳಿಕ ಈ ಕುರಿತಂತೆ ಅವರು ಮಾತನಾಡಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ, ನಾರಾಯಣಗೌಡರ ಹೋರಾಟಕ್ಕೆ, ರವೀಂದ್ರ ಕುಮಾರ್ ಅವರ ಹೋರಾಟಕ್ಕೆ. ಬೇಕೇ ಬೇಕು, ಬೇಕೇ ಬೇಕು, ಇಲ್ಲಿಯ ತನಕ ಹೋರಾಟ. ಏನಿವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮೈಸೂರು ಜಿಲ್ಲಾ ಘಟಕ ಹಾಗೂ ನಗರ ಘಟಕದ ವತಿಯಿಂದ ಇವತ್ತು ಭಾಳಷ್ಟು ನೊಂದ ವಿದ್ಯಾರ್ಥಿಗಳ ಪರವಾಗಿ ಇವತ್ತೊಂದು ದಿನ ಒಂದು ಪ್ರತಿಭಟನೆಯನ್ನು ಆಯೋಜನೆ ಮಾಡಿದ್ದೀವಿ. ಏನಪ್ಪ ಅಂತೇಳಿದ್ರೆ, ಕರ್ನಾಟಕದಲ್ಲಿ 4 ವರ್ಷಗಳಿಂದ ಯಾವುದೇ ರೀತಿಯಾದಂಥ ಪೊಲೀಸ್ ಪೇದೆಗಳ ಒಂದು ನೇಮಕಾತಿಗಳು 4 ವರ್ಷದಿಂದ ಆಗಿಲ್ಲ. ಅದು ಒಂದು ವಿಚಾರ. ಇನ್ನೊಂದು ಮುಖ್ಯವಾಗಿ ವಯೋಮಿತಿ ವಿಚಾರವಾಗಿ ನಮ್ಮಲ್ಲಿ ಈಗ 27 ವರ್ಷಕ್ಕೆ ವಯೋಮಿತಿಯನ್ನು ನಿಗದಿ ಮಾಡಿದ್ದಾರೆ. 28 ವರ್ಷ ಆದಮೇಲೆ ತಮಗೆಲ್ಲ ಗೊತ್ತಿರೋ ಹಾಗೆ ಯಾರೂ ಕೂಡ ಪೊಲೀಸ್ ಇಲಾಖೆಗೆ ಪ್ರವೇಶ ಮಾಡೋಕ್ಕಾಗಲ್ಲ. ಬೇರೆ ರಾಜ್ಯಗಳಲ್ಲಿ, ಬೇರೆ ರಾಜ್ಯ ಅಂತೇಳಿದ್ರೆ ಯಾವುದು ದೂರದ ರಾಜ್ಯ, ಉತ್ತರ ಭಾಗದಲ್ಲಿರುವಂಥ ರಾಜ್ಯಗಳೆಲ್ಲ, ತಮಿಳ್ನಾಡು ಆಗ್ಬೋದು, ಆಂಧ್ರ ಆಗ್ಬೋದು, ಮಹಾರಾಷ್ಟ್ರ ಆಗ್ಬೋದು, ಕೇರಳ ಆಗ್ಬೋದು, ಮತ್ತು ತೆಲಂಗಾಣ ಆಗ್ಬೋದು, ಮತ್ತು ಇತರೆ ನಮ್ಮ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿರುವಂಥ ಇತರ ರಾಜ್ಯಗಳಲ್ಲಿ 30 ವರ್ಷ, 33 ವರ್ಷ, 34 ವರ್ಷ, 38 ವರ್ಷದ ತನಕ ವಯೋಮಿತಿ ಇದೆ. ಆದರೆ ನಮ್ಮ ಕರ್ನಾಟಕದಲ್ಲಿ 27 ವರ್ಷ ಮಾತ್ರ. ಏನು 2007 ಆದಂಥ 25 ರಿಂದ 27 ವರ್ಷಕ್ಕೆ 2 ವರ್ಷದ ಒಂದು ಅವಧಿಯನ್ನು ಹೆಚ್ಚಿಸಿದ್ರು. ಅದಾದ ನಂತರ ಇವತ್ತೊಂದು ದಿನ ಯಾವುದೇ ರೀತಿಯಾದಂಥ ವಯೋಮಿತಿಯನ್ನು ಹೆಚ್ಚಿಗೆ ಮಾಡಿಲ್ಲ. ಇವತ್ತೊಂದು ದಿನ ನಮ್ಮ ಗ್ರಾಮೀಣ ಭಾಗದಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಮತ್ತು ಅಭ್ಯರ್ಥಿಗಳು ಇವತ್ತೊಂದು ದಿನ ಪೊಲೀಸ್ ಇಲಾಖೆಗೆ ಕೆಲಸಕ್ಕೆ ಹೋಗಬೇಕು ಅಂತೇಳಿ ವಂಚಿತರಾಗ್ತಾ ಇದ್ದಾರೆ. ಯಾಕೆಂದರೆ ವಯೋಮಿತಿ ವಿಚಾರವಾಗಿ ಒಂದಷ್ಟು ಬಡಸ್ತನದಲ್ಲಿರ್ತಾರೆ, ಮತ್ತು ಅವ್ರಿಗೆ ಒಂದು ಆರ್ಥಿಕ ವ್ಯವಸ್ಥೆ ಇರೋದಿಲ್ಲ. ಏನೋ ಕಷ್ಟಪಟ್ಟು ಇವತ್ತಿನ ದಿನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಭಾಳಷ್ಟು ಜನ ಪೊಲೀಸ್ ಇಲಾಖೆಗೆ ಹೋಗಬೇಕು ಅಂತ ಕನಸ್ಕೊಂಡಿರುವಂಥ ಅಭ್ಯರ್ಥಿಗಳಿಗೆ ಇವತ್ತಿನ ದಿನ ಮೋಸ ಆಗ್ತಾ ಇದೆ. ಕನ್ನಡದ ಮುಖ್ಯಮಂತ್ರಿ, ಕನ್ನಡದ ಕನ್ನಡ ರಾಮಯ್ಯ ಅಂತ ನಾವೇನು ಕರಿತಾ ಇದ್ದೀವಿ, ನಮ್ಮ ಮೈಸೂರಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ಕೂಡಲೇ ಒಂದು ಈ ವಿಚಾರವಾಗಿ ಒಂದು ಸೂಕ್ತವಾದ ಕ್ರಮವನ್ನು ಜರುಗಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯಿಸ್ತೀನಿ. ಕರ ಏನಂದರೆ, ಮಾನ್ಯ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯ ಅವರೇ ಹಾಗೂ ಮಾನ್ಯ ಗೃಹ ಮಂತ್ರಿಗಳಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ನಾವೇನಂತಂದರೆ ತುಂಬ ದಿನದಿಂದ ಹೋರಾಟ ಮಾಡ್ತಾಯಿದ್ದೀವಿ. ನಿಮ್ಮ ಸರ್ಕಾರ ಬಂದು 1.5 ವರ್ಷ ಆಗಿದೆ. ಮಾನ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರವರು ವಿರೋಧ ಪಕ್ಷ ಇದ್ದಾಗ ನಮ್ಮ ಸರ್ಕಾರ ಬಂದರೆ ವಯೋಮಿತಿಯನ್ನು ಹೆಚ್ಚಿಸ್ಕೊಡ್ತೀವಿ ಅಂತೇಳಿ ನಮಗೆ ಪತ್ರದ ಮುಖಾಂತರ ಒಂದು ಭರವಸೆಯನ್ನು ನೀಡಿದರು. ಅವ್ರ ಸರ್ಕಾರ ಬಂದು 1.5 ವರ್ಷ ಆಗಿದೆ. ತುಂಬ ದಿನದಿಂದ ಹೋರಾಟ ಮಾಡ್ತಾಯಿದ್ದೀವಿ. ನಾವಿಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಲಕ್ಷಾಂತರ ಅಭ್ಯರ್ಥಿಗಳು ತುಂಬ ನೊಂದು ಬೆಂದು ಲೈಬ್ರರಿಗಳೆಲ್ಲ ಓದಿ ಆತ್ಮಹತ್ಯೆಗೂ ಕೂಡ ಶರಣಾಗ್ತಿದ್ದಾರೆ. ನೀವು ಸ್ವಂತ ಜಿಲ್ಲೆ ಆಗಿರುವಂಥ ಈ ಮೈಸೂರಿನ ಮುಖ್ಯಮಂತ್ರಿ ಆದಂಥ ಕನ್ನಡಿಗ ರಾಮಯ್ಯ ಅಂತಲೇ ನಿಮ್ಮನ್ನ ಕರಿತೀವಿ. ದಯವಿಟ್ಟು ನಮ್ಮ ಪೊಲೀಸ್ ಆಕಾಂಕ್ಷಿಗಳ ವಯೋಮಿತಿಯನ್ನು ಹೆಚ್ಚಿಸಿ, ಬೇರೆ ರಾಜ್ಯದಲ್ಲಿ ಯಾವ ರೀತಿ ವಯೋಮಿತಿ ಇದೆ ಆ ವಯೋಮಿತಿಯನ್ನು ಹೆಚ್ಚಿಸಿಕೊಡಬೇಕು. ಸಾಮಾನ್ಯ ವರ್ಗಕ್ಕೆ 30 ವರ್ಷ, SC ST OBCಗೆ 33 ವರ್ಷ ವಯೋಮಿತಿಯನ್ನು ಹೆಚ್ಚಿಸಿ. ನಮಗೆ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಆ ಕ್ಯಾಬಿನೆಟ್ ಮೀಟಿಂಗಲ್ಲಿ ನಮ್ಮದೇ ಆದ ಒಂದು ಸಪ್ರೇಟು ರಾಜ್ಯ ಪತ್ರದಲ್ಲಿ ಗೆಜೆಟನ್ನು ಹೊರಡಿಸ್ಬೇಕಂತೇಳಿ ತಮ್ಮಲ್ಲಿ ತುಂಬ ದಿನದಿಂದನೂ ಬೇಡ್ಕೋತಾ ಇದ್ದೀವಿ. ದಯವಿಟ್ಟು ಇದನ್ನು, ಲಕ್ಷಾಂತರ ಅಭ್ಯರ್ಥಿಗಳು ನೊಂದು ಬೆಂದು ಆತ್ಮಹತ್ಯೆ ಕೂಡ ಮಾಡ್ಕೋತಿದ್ದಾರೆ. ನೋಟಿಫಿಕೇಷನ್ ಎಲ್ಲ ಡಿಲೇ ಆಗ್ತಿದೆ. ನಿಮ್ಮ ಸರ್ಕಾರ ಬಂದು 2 ವರ್ಷ ಆಗಕ್ಕೆ ಬಂತು, ಏನೋ ಹೆಚ್ಚು ಕಡಿಮೆ. ಏನಪ್ಪ ಅಂದರೆ ಒಂದು ನೋಟಿಫಿಕೇಷನ್ ಕೂಡ ಮಾಡಿಲ್ಲ. ನಾವು ಪೊಲೀಸ್ ಕನಸನ್ನ ಕಟ್ಕೊಂಬಂದಿದ್ದೀವಿ. ದಯವಿಟ್ಟು ಈಗ ಹೋದ ವೀಕಲ್ಲಿ ಯಾವ ರೀತಿ ರಾಜ್ಯ ಪತ್ರದಲ್ಲಿ KPSC ಮತ್ತು KA ಒಂದು ವರ್ಷಕ್ಕೆ ಏಜ್ ರಿಲ್ಯಾಕ್ಸೇಷನ್ ಮಾಡಿಕೊಟ್ಟಿದ್ದೀರಿ, ಅದೇ ರೀತಿ ನಮ್ಮ ಪೊಲೀಸ್ ವಯೋಮಿತಿಯನ್ನು ಕಾಯಂಗೊಳಿಸ್ಬೇಕು. ಯಾವ ರೀತಿ ಅಂದರೆ, ಸಾಮಾನ್ಯ ವರ್ಗಕ್ಕೆ 30 ವರ್ಷ, SC ST OBCಗೆ 33 ವರ್ಷ ಮಾಡಿಕೊಡ್ಬೇಕು. ನಿಮ್ಮ ಋಣದಲ್ಲಿ ನಾವು ನೆನೆಸ್ಕೊಂಡು ಸಹಾಯ ತನಕ ನಿಮ್ಮನ್ನ ನೆನೆಸ್ಕೋತೀವಿ. ದಯವಿಟ್ಟು ಇದೊಂದನ್ನು ಮಾಡಿಸ್ಕೊಡ್ಬೇಕು.
ನಾವು ಮಾಡಲಿಲ್ಲ ಅಂದರೆ ಮುಂದೆ ಉಗ್ರವಾದ ಒಂದು ಹೋರಾಟ ಮಾಡ್ತೀವಿ, ಯಾಕೆಂದರೆ ಯುವಕರ ಶಕ್ತಿ ಏನಿದೆ ಅಂತ ಮುಂದೆ ತೋರಿಸ್ತೀವಿ. ಯಾಕೆಂದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತಿಲ್ಲ, ಯಾಕೆಂದರೆ ಸರ್ಕಾರಕ್ಕೆ ಮುಜುಗರ ಮಾಡಬಾರ್ದು, ನಮ್ಮ ಸಿದ್ದರಾಮಯ್ಯ ಅವರು ಮಾಡಿಕೊಡ್ತಾರೆ ಅಂಥೇಳಿ ನಾವು ತುಂಬ ದಿನದಿಂದ ಕಾಯ್ತಾ ಇದ್ದೀವಿ. ಆ ಕಾಯುವಿಕೆಗೆ ನಮಗೆ ಒಂದು ತಾಳ್ಮೆ ಅನ್ನೋದು ಕೂಡ ಇರ್ತದೆ. ನುಡಿದಂತೆ ಸರ್ಕಾರ, ನುಡಿದಂತೆ ನಡೆಯುವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಮೊದಲೇ ಇದೆ. ಐದು ಗ್ಯಾರಂಟಿ ಆಲ್ರೆಡಿ ಇದ್ದಾವೆ. ಆರನೇ ಗ್ಯಾರಂಟಿ ನಮ್ಮ ಪೊಲೀಸ್ ವಯೋಮಿತಿ, ಕಾನ್ಸ್ಟೇಬಲ್ ವಯೋಮಿತಿ ಅನ್ನೋ ಹುದ್ದೆಯನ್ನು ಹೆಚ್ಚಿಸಿಕೊಟ್ಟು ನಮ್ಮದು ಆರನೇ ಗ್ಯಾರಂಟಿ ಅಂತ ಹೇಳಿ ಮಾಡಿಕೊಟ್ರೆ ಎಲ್ರಿಗೂ ಬಡ ಮಕ್ಕಳಿಗೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ ಒಳ್ಳೆಯದಾಯ್ತು ಅಂತ ಹೇಳಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹತ್ರ ಆಗಿ, ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಆಗಿರ್ಬೋದು, ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರೇ ಹಾಗೂ ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ, ಗ್ರಾಮೀಣ ಭಾಗದ ಅಭ್ಯರ್ಥಿಗಳನ್ನು ನೋವನ್ನು ನೋಡಿ ನೀವು ಸಂಕಷ್ಟಕ್ಕೆ ಸ್ಪಂದಿಸಿ ನಮಗೆಲ್ರಿಗೂ ವೈಮಿತಿಯನ್ನು ಹೆಚ್ಚಿಸ್ಕೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊತೀವಿ. ನಮ್ಮ ಹೆಸರು ಚಂದ್ರೇಶ್ ಅಂತ ಹೇಳಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಹತ್ರ ನಾವು ಕೇಳ್ಕೊಳ್ಳೋದು ಇಷ್ಟೇ, ಪೊಲೀಸ್ ಪೇದೆ ವಯೋಮಿತಿನ ಹೆಚ್ಚಳ ಮಾಡಬೇಕು, ಜೊತೆಗೆ ವರ್ಷ ವರ್ಷಕ್ಕೆ ಕರೆಕ್ಟಾಗಿ ನೋಟಿಫಿಕೇಷನ್ ಮಾಡಿಕೊಡ್ಬೇಕು, ಮತ್ತು ನಿರುದ್ಯೋಗ ಸಮಸ್ಯೆನ ಕಡಿಮೆ ಮಾಡಿ ನಮಗೆ ಯೂತ್ಸಿಗೆ ಬೇಗ ಜಾಬ್ ತೊಗೊಳ್ಳೋಕ್ಕೆ ಇಯರ್ಲಿ ನೋಟಿಫಿಕೇಷನ್ ಆಗಿ ಬೇಗ ಅಪಾಯಿಂಟ್ಮೆಂಟ್ ಲೆಟರ್ ಕೊಡಬೇಕು ಅಂತ ವಿನಂತಿ ಮಾಡ್ಕೋತೀವಿ ಸರ್. ದೀಪ್ತಿ ಹೌದು ಸರ್, ಥ್ಯಾಂಕ್ ಯು.